नमस्कार स्नेहितरे, नानु डॉक्टर मंजुनाथ शास्त्री निम्म जातकवन्नु नीवे तिळियिरि कार्यक्रम के स्वागत। सो निन्ने वीडियोदल्लि सूर्य चंद्र मंगळ ई मूरु कारक ग्रहगळ बग्गे नानु निमगे एक्स्प्लेन माडिद्दे। इदरल्लि केलोब्बरिगे केलोंदु प्रश्नेगळन्नु केळिदिरि, अदु कारक ग्रह अस्तवागिद्रे अथवा नीचवागिद्रे अंत नानु निमगे हेळिदिनि। यावदे कारकगळु आ कारकद मनेयल्ले इद्रे अल्लि अशुभवन्न उंटु माड्तवे, कारको भावनाशः। अदर जोतेयल्लि आ रिसल्ट अन्न आ मनेय हाळु माडुवंत रिसल्ट अन्न अदु कोडबेकु अंद्रे अदु शक्तियुतवागिरबेकु। याव रीति शक्तियुतवागिरबेकु? ಒಂದು ಅಸ್ತವಾಗಿರಬಾರದು, ಅಸ್ತ ಆದರೆ ಅದರ ಪವರ್ ಅನ್ನು ಕಳ್ಕೊಳ್ಳುತ್ತೆ ಅಲ್ವಾ, ಹಾಗೇನೆ ಅದು ಡಿಗ್ರಿ ವೈಸ್ ಜೀರೋ ಟು ಒನ್ ಅಥವಾ ಜೀರೋ ಟು ಟೂ ಅಥವಾ 28-30 ಡಿಗ್ರಿ ಈ ರೀತಿಯಲ್ಲಿದ್ದಾಗ, ಈ ಡಿಗ್ರಿಗಳಲ್ಲಿದ್ದಾಗ ಅದು ಜೀರೋ ಪವರ್ ಆಗುತ್ತೆ ಅಲ್ವಾ ಸ್ನೇಹಿತರೆ। ಸೊ ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು, ಅಸ್ತ ಆದರೂ ಕೂಡ ಅದು ಪವರ್ ಅನ್ನು ಕಳ್ಕೊಳ್ಳುತ್ತೆ, ಅಲ್ಲಿ ಹೆಚ್ಚು ಸಮಸ್ಯೆಯನ್ನು ಮಾಡೋದಿಲ್ಲ। ಜೀರೋ ಡಿಗ್ರಿ ಜೀರೋ ಪವರ್ ಇದ್ರೂ ಕೂಡ ಅದು ಹೆಚ್ಚು ಸಮಸ್ಯೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಲ್ಲ। ಸೊ ಇವತ್ತು ಯಾವ ಗ್ರಹ? ಬುಧ ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ। ಬುಧ ಗ್ರಹದ ಕಾರಕ ಭಾವಗಳು ಯಾವ್ಯಾವುದು? ನಾಲ್ಕನೇ ಮನೆ ಮತ್ತು ಹತ್ತನೇ ಮನೆ। ಈ ನಾಲ್ಕನೇ ಮನೆಗೆ ನೀವು ನೋಡಿ, ಚಂದ್ರನೂ ನಾಲ್ಕನೇ ಮನೆ, ಮಂಗಳನೂ ನಾಲ್ಕನೇ ಮನೆಯನ್ನ ಕಾರಕ ತೋರಿಸ್ತಾನೆ, ಬುಧನೂ ನಾಲ್ಕನೇ ಮನೆ ಕಾರಕವನ್ನು ತೋರಿಸ್ತಿದ್ದಾನೆ, ಶುಕ್ರನೂ ನಾಲ್ಕನೇ ಮನೆ ಕಾರಕವನ್ನು ತೋರಿಸ್ತಾನೆ। ನಿಮಗೇನು ಅನಿಸುತ್ತೆ, ಈ ಎಲ್ಲ ಗ್ರಹ ಇಷ್ಟೊಂದು ಗ್ರಹಗಳು ನಾಲ್ಕನೇ ಮನೆಯನ್ನು ತೋರಿಸುತ್ತೆ ಅಂದರೆ ನಾಲ್ಕನೇ ಮನೆ ಎಲ್ಲ ವಿಚಾರವನ್ನು ಎಲ್ಲ ಗ್ರಹದಿಂದ ನೋಡ್ತೀವಿ ಅಂತ ಅರ್ಥ ಅಲ್ಲ ಸ್ನೇಹಿತರೆ। ನಾಲ್ಕನೇ ಮನೆ ಚಂದ್ರ ತೋರಿಸ್ತಾನೆ ಅಂದರೆ ಚಂದ್ರ ಮೂಲ ಕಾರಕ ಏನು? ತಾಯಿ। ನಾಲ್ಕನೇ ಮನೆಯಲ್ಲಿ ತಾಯಿ ವಿಚಾರವನ್ನು ನೋಡುವಾಗ ಚಂದ್ರನೇ ಕಾರಕ ಗ್ರಹನಾಗಿ ತಗೊಳ್ಬೇಕು, ಅವನೇ ಕಾರಕತ್ವ, ಅವನಿಗೆ ಕಾರಕತ್ವ ಇರತಕ್ಕಂಥದ್ದು। ನಾಲ್ಕನೇ ಮನೆಯಲ್ಲಿ ಮಂಗಳನ ಕಾರಕತ್ವ ಅಂತ ತಗೊಳ್ಳುವಾಗ ತಾಯಿ ವಿಚಾರವನ್ನು ನೋಡಬಾರದು, ಪ್ರಾಪರ್ಟಿ ವಿಚಾರ ನೋಡಬೇಕು, ಯಾಕಂದರೆ ಬೇಸಿಕ್ ಆಗಿ ಮಂಗಳನ ಮೂಲ ಕಾರಕತ್ವ ಬಂದು ಪ್ರಾಪರ್ಟಿಗೆ ಅವನು ಕಾರಕತ್ವ, ಭೂಮಿ ಕಾರಕ, ಅರ್ಥ ಆಯ್ತಲ್ಲ। ಹಾಗೆ ನಾಲ್ಕನೇದು ಇವಾಗ ಬುಧ, ಬುಧನ ಕಾರಕತ್ವ, ಅವನು ನಾಲ್ಕನೇ ಮನೆ। ನಾಲ್ಕನೇ ಮನೆ ಯಾಕೆ ಅಂದರೆ ಲಗ್ನದಿಂದ ನಾಲ್ಕನೇ ಮನೆ ಅಂದರೆ ಡಿಗ್ರಿ ವೈಸ್ ಎಜುಕೇಷನ್ನು, ನೀವು ಬಿ ಎ ಬಿ ಕಾಮು ಅಲ್ವಾ, ಸೊ ಸೈನ್ಸಲ್ಲಿ ನೀವು ಇದನ್ನೇನು ಡಿಗ್ರಿ ವೈಸ್ ಓದ್ತೀರಿ ಬಿಫೋರ್ ಮಾಸ್ಟರ್ ಡಿಗ್ರಿ, ಅಲ್ಲಿವರೆಗೂ ಡಿಗ್ರಿ ಎಜುಕೇಷನನ್ನು ಕೊಡುವಂಥವನು ಬುಧ, ಬುದ್ಧಿಕಾರಕ। ಅಂದರೆ ಜ್ಞಾನ ಬೇರೆ ಬುದ್ಧಿ ಬೇರೆ, ನಾವು ಪುಸ್ತಕವನ್ನು ಹಿಡಿದು ಪಾಠವನ್ನು ಕೇಳಿ ಓದಿ ಬರೆದು ಪಾಸ್ ಆಗುವಂಥದ್ದು ಡಿಗ್ರಿ ಎಜುಕೇಷನ್। ಮಾಸ್ಟರ್ ಡಿಗ್ರಿ ಅಂತ ಬಂದಾಗ ಅಲ್ಲಿ ಪ್ರಾಕ್ಟಿಕಲ್ ನಾಲೆಜ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತೆ, ಬರೀ ಬುಕ್ಕಲ್ಲಿರೋದನ್ನ ಓದಿ ನೀವು ಇಂಪ್ಲಿಮೆಂಟ್ ಮಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ನೀವು ಆ ಸಬ್ಜೆಕ್ಟನ್ನು ನೀಟಾಗಿ ಅರ್ಥೈಸ್ಕೊಂಡು ನಿಮ್ಮ ಬುದ್ಧಿಶಕ್ತಿಯಿಂದ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ನಿಮಗೆ ಮಾಸ್ಟರ್ ಡಿಗ್ರಿಯಲ್ಲಿ ಬರುತ್ತೆ, ಹಾಗೂ ಪಿ ಎಚ್ ಡಿ ಡಾಕ್ಟರೇಟ್ ಡಿಗ್ರಿಯಲ್ಲಿ ಬರುತ್ತೆ, ಅರ್ಥ ಆಯ್ತಲ್ಲ ಸ್ನೇಹಿತರೆ। ನಿಮ್ಮ ಬುದ್ಧಿ ಜೊತೆಯಲ್ಲಿ ಜ್ಞಾನವನ್ನು ಅಪ್ಲೈ ಮಾಡುವಂಥದ್ದು ಗುರು। ಸೊ ಈಗ ನಾವಿಲ್ಲಿ ನಾಲ್ಕನೇ ಮನೆ ಬಗ್ಗೆ ಮಾತಾಡ್ತಾ ಇರೋದು ಬುಕ್ಕಿಶ್ ನಾಲೆಜ್, ಇದು ಆಲ್ಮೋಸ್ಟ್ ಬುಕ್ಕನ್ನು ಓದ್ಕೊಳ್ಳೋದು, ನೆನಪಿಟ್ಕೊಳ್ಳೋದು, ತಕ್ಕಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗೋದು, ಮಾರ್ಕ್ಸ್ ತಗೊಳ್ಳೋದು, ರ್ಯಾಂಕ್ ಬರೋದು, ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಮಾಸ್ಟರ್ ಡಿಗ್ರಿಯಲ್ಲಿ ನಾವು ಅದನ್ನು ಹೆಚ್ಚು ಬೆಳೆಸ್ತೀವಿ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೆಚ್ಚು ನಾವು ತಿಳ್ಕೊಂಡು ಅದನ್ನು ಮುಂದಿನ ನಮ್ಮ ಜೀವನದಲ್ಲಿ ವೃತ್ತಿ ಜೀವನಕ್ಕೆ ಬಳಸುವಂತಹ ಜ್ಞಾನ ಮತ್ತು ಬುದ್ಧಿ ಎರಡನ್ನೂ ಬಳಸ್ತೀವಿ। ಸೊ ಬುಧ ಇಲ್ಲಿ ನಾಲ್ಕನೇ ಮನೆಗೆ ಕಾರಕನಾಗ್ತಾನೆ, ಬುದ್ಧಿಯನ್ನು ಸೂಚಿಸ್ತಾನೆ। ಸೊ ಕಾರಕಾಧಿಪತಿ ಬುಧ ನಾಲ್ಕನೇ ಮನೆಯಲ್ಲೇ ಇದ್ದರೆ ಈ ಜಾತಕದಲ್ಲಿ ಬುಧ 12ನೇ ಮನೆಯಲ್ಲಿದ್ದಾನೆ, ಅರ್ಥ ಆಯ್ತು ಸ್ನೇಹಿತರೆ। ಆದರೆ ಅವನು ನಾಲ್ಕನೇ ಮನೆಯಲ್ಲಿದ್ದರೆ ಒಂದು ವೇಳೆ
ಹನ್ನೆರಡನೇ ಮನೆಯಲ್ಲಿ ಬಿಟ್ಟು ನಾಲ್ಕನೇ ಮನೆಯಲ್ಲೇ ಇದ್ದಿದ್ರೆ ಕಾರಕೋ ಭಾವನಾಶಃ, ನಾಲ್ಕನೇ ಮನೆಯಲ್ಲಿ ಯಾವ ವಿಚಾರಕ್ಕೆ ಅವನು ಆ ಭಾವದಲ್ಲಿರೋ ವಿಚಾರ ನಾಶ ಮಾಡ್ತಾನೆ? ಬುದ್ಧಿವಂತಿಕೆಯಲ್ಲಿ, ನೆನಪಿನ ಶಕ್ತಿಯಲ್ಲಿ. ಅರ್ಥ ಆಯ್ತಲ್ಲ? ಆ ವಿಚಾರದಲ್ಲಿ ಇಲ್ಲಿ ಸಮಸ್ಯೆ ಬರ್ತಾ ಇತ್ತು. ಹಾಗಿದ್ರೆ ಅವನು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂದ್ರೆ ಎಲ್ಲಿರಬೇಕು? ನಾಲ್ಕನೇ ಮನೆಯಿಂದ ಒಂದನೇ ಮನೆ ಅಂತ ಎಣಿಸ್ಬೇಕು ನೀವು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರನೇ ಮನೆಯಲ್ಲಿದ್ದರೆ ಸಮಸ್ಯೆ ಆಗತ್ತೆ ಅಲ್ವಾ? ಬುದ್ಧಿಗೆ ಒಂಥರ ರೋಗ ಅಂಟುಕೊಂಡಂಗೆ ಆಗತ್ತೆ. ಹಾಗೆ ಎಂಟನೇ ಮನೆಯಲ್ಲಿದ್ದರೆ ಬುದ್ಧಿಗೆ ಕಷ್ಟ ಬರುವಂಥದ್ದಾಗತ್ತೆ, ನಿಮ್ಮ ನೆನಪಿನ ಶಕ್ತಿಗೆ ಸಮಸ್ಯೆ ಬರಬಹುದು. ಹಾಗೆ ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ನಾಲ್ಕನೇ ಮನೆಗೆ ಹಿಂದಿನ ಮನೆ, ಮೂರನೇ ಮನೆ ಹನ್ನೆರಡನೇ ಮನೆ ಆಗತ್ತೆ. ಹನ್ನೆರಡನೇ ಮನೆಯಲ್ಲಿದ್ದರೆ ನೀವು ಅದನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಲಾಸ್. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ಹೀಗಾಗಿ ಬುಧನ ವಿಚಾರದಲ್ಲಿ ನಾವು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಅವನು ನಾಲ್ಕನೇ ಮನೆಯಲ್ಲಿ, ನಾಲ್ಕನೇ ಮನೆಗೆ ಕಾರಕ, ಬುದ್ಧಿಗೆ ಕಾರಕನಾದವನು ನಾಲ್ಕನೇ ಮನೆಯಲ್ಲಿ ಇರೋದ್ರ ಬದಲಿಗೆ ನಾಲ್ಕನೇ ಮನೆಯಿಂದ ಎಣಿಸಿದಾಗ, ನಾಲ್ಕನೇ ಮನೆಯಿಂದ ನಾಲ್ಕನೇ ಮನೆ ಕೇಂದ್ರ ಆಗಿರ್ಬೋದು, ಐದನೇ ಮನೆ ತ್ರಿಕೋನ ಆಗಿರಬಹುದು ಅಲ್ವಾ, ಏಳನೇ ಮನೆ ಕೇಂದ್ರ ಸ್ಥಾನ ಆಗಿರ್ಬೋದು, ಒಂಬತ್ತನೇ ಮನೆ ತ್ರಿಕೋನ ಸ್ಥಾನ, ಹತ್ತನೇ ಮನೆ ಕೇಂದ್ರ ಸ್ಥಾನ, ಹನ್ನೊಂದನೇ ಮನೆ ಲಾಭಸ್ಥಾನ. ನಾಲ್ಕನೇ ಮನೆಯಿಂದ ಎಣಿಸ್ಬೇಕು, ನೆನ್ಪಿಟ್ಕೊಳ್ಳಿ. ನಾನು ನಾಲ್ಕನೇ ಮನೆಯಿಂದ ಒಂದನೇ ಮನೆಯಾಗಿ ಇಟ್ಕೊಂಡು ಎಣಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾರಕ ವಿಚಾರವನ್ನು ನೀವು ಗಣನೆಗೆ ತಗೊಳ್ಳುವಾಗ ಯಾವ ಮನೆಯ ಕಾರಕವನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರೋ ಆ ಮನೆಯಿಂದ ಒಂದು ಅಂತ ಎಣಿಸ್ಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಥ ಆಗ್ತಿದೆಯಾ? ಸೊ ಒಂದು ವೇಳೆ ಕಾರಕಾಧಿಪತಿ ಅದೇ ಮನೆಯಲ್ಲಿದ್ದರೆ ಆ ಮನೆಯ ರಿಸಲ್ಟನ್ನು ಹಾಳು ಮಾಡ್ತಾನೆ, ಕಾರಕೋ ಭಾವನಾಶ ಅಂತ ಆದರೆ ಅದಕ್ಕೆ ಅವನಿಗೆ ಶಕ್ತಿ ಇರಬೇಕು, ಅಂದರೆ ಡಿಗ್ರಿ ವೈಸ್ ಅವನು ಸ್ಟ್ರಾಂಗ್ ಆಗಿರಬೇಕು. ಅಥವಾ ಅದೇ ಮನೆ ನಾಲ್ಕನೇ ಮನೆಯಲ್ಲಿ ಹುಚ್ಚನಾಗಿದ್ದರೆ, ನಿಮ್ಗೆ ಯಾವುದೇ ಲಗ್ನ ಆಗಿರಲಿ, ಆ ಲಗ್ನದಲ್ಲಿ ನಾಲ್ಕನೇ ಮನೆ ಹುಚ್ಚದ ಸ್ಥಿತಿ ಇದ್ದರೆ ಅಲ್ಲಿ ಇನ್ನೂ ಹೆಚ್ಚು ಪವರಲ್ಲಿ ಇರ್ತಾನೆ, ಆವಾಗ ಅಲ್ಲಿ ಖಂಡಿತವಾಗೂ ಸಮಸ್ಯೆ ಬಂದೇ ಬರುತ್ತೆ. ಬಟ್ ಡಿಗ್ರಿ ವೈಸು ಬಲವಾಗಿರಬೇಕು. ಅಸ್ತನಾಗಿದ್ದರೆ ಅಥವಾ ನೀಚನಾಗಿದ್ದರೆ ಅಲ್ಲಿ ಅಷ್ಟೊಂದು ಡ್ಯಾಮೇಜ್ ಆ ಮನೆಗೆ ಆಗೋದಿಲ್ಲ, ಕಾರಕೋ ಭಾವನಾಶ ಆಗೋದಿಲ್ಲ. ಅರ್ಥ ಆಗ್ತಿದೆ ಸ್ನೇಹಿತರೆ? ಗುಡ್. ಸೊ ಮುಂದಿನ ವಿಚಾರಕ್ಕೆ ಹೋಗೋಣ. ಮುಂದೆ ಗುರು. ಗುರು ಬಂದು ಬುಧಂದು ಇನ್ನೊಂದು ಬಿಟ್ಬಿಟ್ವಲ್ಲ, ಬುಧಂದು ಹತ್ತನೇ ಮನೆ, ಒಂದು ನಾಲ್ಕನೇ ಮನೆ ಕಾರಕ, ಅವನು ಇನ್ನೊಂದು ಹತ್ತನೇ ಮನೆಗೆ ಕಾರಕ. ಲಗ್ನದಿಂದ ಏಳು, ಎಂಟು, ಒಂಬತ್ತು, ಹತ್ತು, ಹತ್ತನೇ ಮನೆಯ ಕಾರಕ. ಹತ್ತು ಬಂದು ಏನು? ಪ್ರೊಫೆಷನ್ನು, ಕೆರಿಯರು. ಆಮೇಲೆ ಬುಧ ಗ್ರಹದ ಬೇಸಿಕ್ ನೇಚರ್ ಏನು? ಅವನು ಬಿಸ್ನೆಸ್, ಬಿಸ್ನೆಸ್ಸಿಗೆ ಮುಖ್ಯವಾದ ಗ್ರಹ. ಹತ್ತನೇ ಮನೆ ಏನು? ಕೆಲಸ ಮಾಡೋರಿಗಾದರೆ ಜಾಬ್ ವೈಸ್ ಆಗತ್ತೆ, ಬಟ್ ಮುಖ್ಯವಾಗಿ ಹತ್ತನೇ ಮನೆಗೆ ಸಂಬಂಧಪಟ್ಟಿದ್ದು ಬಿಸ್ನೆಸ್ ಕಾರಕ. ನಿಮ್ಮ ಬಿಸ್ನೆಸ್ಸಿಗೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಚೆನ್ನಾಗಿದ್ದೀರಾ ಅಂತ, ನಿಮ್ಮ ಕ್ಯಾಲ್ಕುಲೇಷನಲ್ಲಿ ಆಗಲಿ, ಬಿಸ್ನೆಸ್ ವಿಚಾರದಲ್ಲಿ ನೀವು ಚೆನ್ನಾಗಿದ್ದೀರೋ ಇಲ್ವೋ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಹತ್ತನೇ ಮನೆ ವಿಚಾರದ ಜೊತೆಯಲ್ಲಿ ಬುಧ ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು. ಸೊ ಇಲ್ಲಿ ನೋಡೋಣ, ಹತ್ತನೇ ಮನೆ ವಿಚಾರದಲ್ಲಿ ಬುಧ ಎಲ್ಲಿದ್ದಾನೆ? ಹತ್ತರಿಂದ ಎಣಿಸ್ಬೇಕು. ಒಂದು, ಎರಡು, ಮೂರು, ಮೂರನೇ ಮನೆಯಲ್ಲಿದ್ದಾನೆ, ಪರಾಕ್ರಮ ಸ್ಥಾನದಲ್ಲಿದ್ದಾನೆ. ಸೊ ಬಿಸ್ನೆಸ್ಸಿಗೆ ಈತ ತನ್ನ ಸ್ವಪ್ರಯತ್ನದಿಂದ ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ, ತುಂಬ ಶ್ರಮ ಹಾಕಬೇಕಾಗತ್ತೆ, ತನ್ನ ಬುದ್ಧಿವಂತಿಕೆಯನ್ನು ತುಂಬ ಬಳಸಿ ಮಾಡಬೇಕಾಗತ್ತೆ. ಮೋರ್ ಓವರ್ 19 ಡಿಗ್ರಿಯಲ್ಲಿ ಇರೋದ್ರಿಂದ ಇವನು ಸ್ಟ್ರಾಂಗ್ ಆಗೂ ಇದ್ದಾನೆ, ಹಾಗೂ ಮಿತ್ರ ಕ್ಷೇತ್ರದಲ್ಲೂ ಇದ್ದಾನೆ. ಹೀಗಾಗಿ ಬುಧ ಚೆನ್ನಾಗಿದ್ದಾನೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಾಲ್ಕನೇ ಮನೆ ವಿಚಾರದಲ್ಲೂ ಅಷ್ಟೇ, ಇಲ್ಲಿ ನಾಲ್ಕನೇ ಮನೆಯಲ್ಲಿ ಇಲ್ಲ, ಹತ್ತನೇ ಮನೆಯಲ್ಲೂ ಇಲ್ಲ. ಸೊ ಇಲ್ಲಿ ಕಾರಕೋ ಭಾವನಾಶ ಅಪ್ಲೈ ಆಗೋದಿಲ್ಲ. ನಾಲ್ಕನೇ ಮನೆಯಿಂದ ನೀವು ಎಣಿಸಿದ್ರೆ ಏಳು, ಎಂಟು, ಒಂಬತ್ತನೇ ಮನೆಯಲ್ಲಿ ಭಾಗ್ಯದಲ್ಲಿದ್ದಾನೆ. ಸೊ ವಿದ್ಯೆಗೆ ಒಳ್ಳೆಯದು, ಬುದ್ಧಿಗೆ ಒಳ್ಳೆಯದು, ಡಿಗ್ರಿ ಎಜುಕೇಷನ್ ಚೆನ್ನಾಗಿ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಹಾಗೂ ನಾಲ್ಕನೇ ಮನೆಯನ್ನು ಕೂಡ ಅನಲೈಸ್ ಮಾಡಬೇಕು. ನಾಲ್ಕನೇ ರಾಶಿ, ನಾಲ್ಕನೇ ಭಾವ, ನಾಲ್ಕನೇ ಭಾವಾಧಿಪತಿ. ಇದರ ಅಧಿಪತಿ ಯಾರಿಲ್ಲಿ? ಸಿಂಹ. ಸಿಂಹದ ರಾಶಿ ಅಧಿಪತಿ ಸೂರ್ಯ. ಸೂರ್ಯನನ್ನು ಅನಲೈಸ್ ಮಾಡಬೇಕು. ಸೂರ್ಯ
ಏಳು ಹತ್ತನೇ ಮೇ ಕೇಂದ್ರ ಸ್ಥಾನದಲ್ಲಿದ್ದಾನೆ, ಡಿಗ್ರಿ ವೈಸು ಚೆನ್ನಾಗಿದ್ದಾನೆ. ಸೊ ಅಲ್ಲಿಗೆ ಇಲ್ಲಿ ಶನಿ ಇದ್ದಾನೆ, ನಾಲ್ಕನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದಾನೆ, ಆದರೆ ಅವನು ಜೀರೋ ಡಿಗ್ರಿಯಲ್ಲಿದ್ದಾನೆ, ಹೆಚ್ಚು ಬಲವಾಗಿಲ್ಲ. ಸೊ ಹೆಚ್ಚು ಸಮಸ್ಯೆಗಳು ಈ ಮನೆಯಲ್ಲಿ ಆಗೋದಿಲ್ಲ. ಆದ್ದರಿಂದ ಈ ಜಾತಕನಿಗೆ ವಿದ್ಯೆ ಬುದ್ಧಿ ಚೆನ್ನಾಗಿರತ್ತೆ. ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ನಾವು ನೋಡಬೇಕು ಅಂದರೆ ಈ ಇದು ಯಾವುದಿದು ಕುಂಭರಾಶಿ, ಕುಂಭರಾಶಿ ಅಧಿಪತಿ ಶನಿ. ಆಮೇಲೆ ಕುಂಭರಾಶಿಗೆ ಯಾವುದಾದ್ರು ದೃಷ್ಟಿ ಇದೆಯಾ ಅಂತ ನೋಡಬೇಕು ಅಲ್ವಾ. ಹಾಗೆ ರಾಶಿ ಅಧಿಪತಿ ಸಾರಿ ಎಲ್ಲಿ ಸ್ಥಿತನಾಗಿದ್ದಾನೆ ಅಂತ ನೋಡ್ಬೇಕು ಅಲ್ವಾ. ದಶಮದಿಂದ ನಾವು ಎಣಿಸಿದಾಗ ದಶಮಾಧಿಪತಿ ಸುಖಸ್ಥಾನದಲ್ಲಿದ್ದಾನೆ ಅಲ್ವಾ. ಏಳನೇ ಮನೆಯಲ್ಲಿ ಬರ್ತಾನೆ ದಶಮದಿಂದ ಎಣಿಸಿದಾಗ, ಲಗ್ನದಿಂದ ಎಣಿಸಿದಾಗ ನಾಲ್ಕನೇ ಮನೆಗೆ ಬರ್ತಾನೆ. ಸೊ ಅಲ್ಲಿಗೆ ಅವನ ಸ್ಥಿತಿ ಚೆನ್ನಾಗಿದೆ, ಆದರೆ ಡಿಗ್ರಿ ವೈಸು ಬಲವಾಗಿಲ್ಲ ಅಷ್ಟೇ. ಹಾಗೇನೆ ಬಿಸ್ನೆಸ್ಸಿಗೆ ಅಂತ ನಾವು ನೋಡಿದಾಗ ಮುಖ್ಯವಾಗಿ ಬುಧನನ್ನು ಕೂಡ ನೋಡಬೇಕು. ಬುಧ ದಶಮದಿಂದ ಮೂರನೇ ಮನೆಯಲ್ಲಿದ್ದಾನೆ. ಸೊ ಹೀಗಾಗಿ ಇವನು ತನ್ನ ಸ್ವಪ್ರಯತ್ನದಿಂದಾನೇ ಬಿಸ್ನೆಸ್ಸನ್ನು ಮಾಡ್ತಾನೆ. ಹಾಗೆ ಆ ಬುಧನ ಬುಧ ಯಾವುದಕ್ಕೆ ಅಧಿಪತಿ ಅಂತ ಕೂಡ ನೀವು ನೋಡ್ಕೋಬಹುದು. ಆವಾಗ ಅವನು ಎರಡನೇ ಮನೆ ಅಧಿಪತಿ ಮತ್ತು ಐದನೇ ಮನೆ ಅಧಿಪತಿ. ಅರ್ಥ ಆಯ್ತಲ್ಲ, ಇದನ್ನು ಅಲ್ಲಿ ಎಲ್ಲವನ್ನು ಒಗ್ಗೂಡಿಸಿ ರಿಸಲ್ಟನ್ನು ಹೇಳಬೇಕಾಗತ್ತೆ. ಅದ್ರ ಮುಂದೆ ಹೋಗೋಣ, ಅದೀ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸೊ ದಶಮದ ಕಾರಕತ್ವ ಬಂದು ಬುಧನಿಗೆ ಕೊಡಲಾಗಿದೆ. ದಶಮದಲ್ಲೇ ಬುಧ ಇದ್ರೆ ಕಾರಕೋ ಭಾವನಾಶ ಆಗುತ್ತೆ, ಡಿಗ್ರಿ ವೈಸ್ ಬಲವಾಗಿರಬೇಕು. ಅಸ್ತನಾಗಿದ್ರೆ ಮತ್ತು ಜೀರೋ ಡಿಗ್ರಿ ಇದ್ರೆ ಆ ಭಾವದ ಕಾರಕ ನಾಶ ಆಗೋದಿಲ್ಲ. ಇದಷ್ಟು ನೆನ್ಪಿಟ್ಕೊಳ್ಳಿ. ಅವನು ಡಿಗ್ರಿ ವೈಸ್ ಬಲವಾಗಿ ದಶಮದಲ್ಲೇ ಕೂತಿದ್ರೆ ಆತ ಬಿಸ್ನೆಸ್ ಮಾಡಕ್ ಆಗಲ್ಲ, ಹಾಳಾಗ್ತಾನೆ. ಅರ್ಥ ಆಯ್ತಲ್ಲ. ಬಟ್ ದಶಮದಿಂದ ಅವನು ಕೇಂದ್ರ ಸ್ಥಾನದಲ್ಲಿ, ತ್ರಿಕೋನ ಸ್ಥಾನದಲ್ಲಿ, ಉಪಚಯ ಸ್ಥಾನದಲ್ಲಿ ಇದ್ರೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಗುರು. ಗುರು ಬಂದು ಎರಡನೇ ಮನೆ ಎರಡನೇ ಮನೆಗೆ ಕಾರಕ, ಐದನೇ ಮನೆಗೆ ಕಾರಕ, ಎರಡನೇ ಮನೆ ಧನಸ್ಥಾನಕ್ಕೆ ಕಾರಕ, ಕುಟುಂಬಕ್ಕೆ ಸ್ಥಾನ ಕಾರಕ, ಐದನೇ ಮನೆ ಐದನೇ ಭಾವ ಬಂದು ಸಂತಾನಕ್ಕೆ, ಸಂತಾನ ಭಾಗ್ಯ ಪೂರ್ವಪುಣ್ಯ, ಹಾಗೂ ಏಳನೇ ಮನೆ ದಾಂಪತ್ಯ ಪಾರ್ಟ್ನರ್ಶಿಪ್ಪು, ಒಂಬತ್ತು ಭಾಗ್ಯ ನಿಮ್ಮ ದೈವ ಬಲವನ್ನು ಹೇಳುತ್ತೆ, ಹಾಗೂ ಹನ್ನೊಂದು ವಿಶ್ ಫುಲ್ಫಿಲ್ಮೆಂಟ್ ನಿಮ್ಮ ಬಯಸದ್ದನ್ನು ಪಡೆಯುವಂಥದ್ದು ಅಲ್ವಾ. ಈಗ ಈ ಜಾತಕದಲ್ಲಿ ಹೇಗೆ ಫಲ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಈ ಜಾತಕದಲ್ಲಿ ನೋಡಿ, ಈ ಜಾತಕದಲ್ಲಿ ಲಗ್ನದಿಂದ ಗುರು ಎರಡನೇ ಮನೆಯಲ್ಲಿದ್ದಾನೆ. ಆಲ್ರೆಡಿ ಗುರು ಎರಡನೇ ಮನೆಗೆ ಕಾರಕಾಧಿಪತಿ ಅಲ್ವಾ. ಸೊ ಎರಡನೇ ಮನೆಯಲ್ಲಿ 14:06 ಅದರ ಅರ್ಥ ಏನು? ಡಿಗ್ರಿ ವೈಸು ಬಲವಾಗಿದ್ದಾನೆ, ಎರಡನೇ ಮನೆಯಲ್ಲೂ ಇದ್ದಾನೆ. ಸೊ ಎರಡನೇ ಮನೆಯಲ್ಲೇ ಗುರು ಇದ್ದಾಗ ಕಾರಕೋ ಭಾವನಾಶಃ ಈ ಮನೆಗೆ ಸಂಬಂಧಪಟ್ಟ ಕುಟುಂಬದ ವಿಚಾರದಲ್ಲೇ ಆಗಲಿ, ಹಣಕಾಸಿನ ವಿಚಾರದಲ್ಲೇ ಆಗಲಿ, ಈತನಿಗೆ ಸಮಸ್ಯೆ ಆಗತ್ತೆ. ಈತನ ದಶಾಭುಕ್ತಿ ಎರಡನೇ ಮನೆಗೆ ಸಂಬಂಧಪಟ್ಟ ಬುಧ ಮತ್ತು ಬುಧನ ದಶ ಗುರುಭುಕ್ತಿ, ಅಥವಾ ಗುರುಭುಕ್ತಿ ಬುಧನ ದಶ ಈ ಸಮಯ ಬಂದಾಗ ಇಲ್ಲಿ ಸಮಸ್ಯೆಗಳು ತಲೆಗೆತ್ತವೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಅದೇ ಗುರು ಇಲ್ಲಿ ಇರದೇನೆ ಎರಡನೇ ಮನೆಯಿಂದ ನೀವು ಕೌಂಟ್ ಮಾಡಿದಾಗ ನಾಲ್ಕನೇ ಮನೆಯಲ್ಲಿ, ಎಂಟನೇ ಮನೆಯಲ್ಲಿ ಮತ್ತು ಹತ್ತನೇ ಮನೆಯಲ್ಲಿ ಇದ್ದಿದ್ರೆ, ಅಥವಾ ಐದನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇದ್ದಿದ್ರೆ ಒಳ್ಳೆ ಫಲವನ್ನು ಕೊಡುತ್ತಿತ್ತು. ಅವನಿಗೆ ಹೆಚ್ಚು ಹಣದ ಹರಿವು ಚೆನ್ನಾಗಿರ್ತಿತ್ತು, ಸಂಪಾದನೆ ಚೆನ್ನಾಗಿರ್ತಿತ್ತು, ಫ್ಯಾಮಿಲಿ ಜೊತೆಗೆ ಬಾಂಧವ್ಯ ಚೆನ್ನಾಗಿರ್ತಿತ್ತು. ಗುರು ಎಲ್ಲಿರ್ತಾನೋ ಅಲ್ಲಿ ವೃದ್ಧಿ ಮಾಡ್ತಾನೆ ಅಲ್ವಾ. ಇಲ್ಲಿ ಸಂಸಾರವನ್ನೇ ಹೆಚ್ಚು ಬೆಳೆಸ್ದ ಅಂದರೆ ಅವನು ದುಡ್ದಿದ್ದೆಲ್ಲ ತನ್ನ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಹೊರಟೋಗುತ್ತೆ. ಅಥವಾ ಹಣದ ಕಡೆಗೆ ಅವನು ಹೆಚ್ಚು ಗಮನ ಕೊಟ್ಟ ಅಂದರೆ ಫ್ಯಾಮಿಲಿ ಜೊತೆಗೆ ಅವನ ಅಟ್ಯಾಚ್ಮೆಂಟ್ ಹೊರಟೋಗುತ್ತೆ. ಸೊ ಯಾವುದೋ ಒಂದು ಆ್ಯಂಗಲಲ್ಲಿ ಆ ಭಾವದ ಫಲಗಳು ನಾಶವಾಗ್ತವೆ. ಅದೇ ಇವನು ಇಲ್ಲಿ ಇರದೇನೆ ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿ, ಉಪಚಯ ಸ್ಥಾನಗಳಲ್ಲಿ ಇದ್ದಿದ್ರೆ ಹೆಚ್ಚು ಫಲವನ್ನು ಅನುಭವಿಸ್ಬೋದಿತ್ತು. ತ್ರಿಕ್ಗಳಲ್ಲಿ ಇರಬಾರ್ದು, 6-8 ಇರಬಾರ್ದು. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಎರಡನೇ ಮನೆಗೆ ಇರೋದ್ರಿಂದ ಇದು ಕಾರ್ಕೋ ಭಾವನಾಶ ಇಲ್ಲಿ ಆಕ್ಟಿವ್ ಆಗತ್ತೆ. ಆಮೇಲೆ 14:06 ಇರೋದ್ರಿಂದ ಇದು ಖಂಡಿತವಾಗೂ ಇಲ್ಲಿ ಇದರ ಫಲವನ್ನು ಕೊಡುತ್ತೆ.
ಸೊ ಈತನಿಗೆ ಹಣಕಾಸಿನ ವ್ಯವಹಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಬಂದೇ ಬರುತ್ತೆ. ಹಾಗೇನೆ ನೆಕ್ಸ್ಟು ಗುರು ಐದನೇ ಮನೆಯ ವಿಚಾರಕ್ಕೆ ಬರೋಣ. ಲಗ್ನದಿಂದ ಐದನೇ ಮನೆ ಅಲ್ವಾ, ಇನ್ ಕೇಸ್ ಗುರು ಎರಡನೇ ಮನೆಯಲ್ಲಿ ಇರೋದ್ರ ಬದಲಿಗೆ ಐದನೇ ಮನೆಯಲ್ಲಿ ಇದ್ದಿದ್ರೆ ಆಗ ಐದನೇ ಮನೆಯ ವಿಚಾರದಲ್ಲಿ ಸಂತಾನ ಭಾಗ್ಯದ ವಿಚಾರದಲ್ಲಿ ಸಮಸ್ಯೆ ಬರ್ತಾ ಇತ್ತು. ವಿದ್ಯೆ ಹೈಯರ್ ಡಿಗ್ರಿ ಅಂದ್ರೆ ಮಾಸ್ಟರ್ ಡಿಗ್ರಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಾ ಇತ್ತು, ಯಾಕೆಂದ್ರೆ ಇವನು ಡಿಗ್ರಿ ವೈಸ್ ಅಲ್ಲಿ ಬಲವಾಗಿದ್ದಾನೆ. ಸೊ ಕಾರಕ ಭಾವದಲ್ಲಿ ಇದ್ದು ಡಿಗ್ರಿ ವೈಸ್ ಬಲವಾಗಿಲ್ಲ ಅಂತ ಆದ್ರೆ ಅಸ್ತನಾಗಿದ್ರೆ ಅಥವಾ ನೀಚನಾಗಿದ್ರೆ ಅಷ್ಟು ಟೆನ್ಷನ್ ಇರೋದಿಲ್ಲ. ಅರ್ಥ ಆಯ್ತಲ್ಲ. ಸೊ ಐದನೇ ಮನೆಯಲ್ಲಿ ಇರೋದ್ರ ಬದಲಿಗೆ ಐದನೇ ಮನೆಯಿಂದ ನೀವು ಎಣಿಸಿದಾಗ ಕೇಂದ್ರ 4, 7, 10 ಅಥವಾ 5, 9 ಕೇಂದ್ರ ತ್ರಿಕೋನ ಅಥವಾ ಉಪಚಯ ಸ್ಥಾನಗಳು ಅದರಲ್ಲಿ ಇದ್ದಿದ್ರೆ ಈತನಿಗೆ ಹೆಚ್ಚು ಬಲ ಬರುತ್ತೆ. ಆ ಗುರುವಿನಿಂದ ಐದನೇ ಮನೆಯ ವಿಚಾರದಲ್ಲಿ ಕಾರಕ ರಿಸಲ್ಟ್ ಚೆನ್ನಾಗಿರುತ್ತೆ. ಸೊ ಐದನೇ ವಿಚಾರ ಮನೆಯ ವಿಚಾರವನ್ನು ನೋಡುವಾಗ ರಾಶಿಯನ್ನು ನೋಡಬೇಕು, ಯಾವ್ಯಾವ ದೃಷ್ಟಿ ಇದೆ ರಾಶಿಗೆ. ರಾಶಿ ಅಧಿಪತಿ 6, 8, 12 ಇರಬಾರ್ದು. ಅಧಿಪತಿ ಕೂಡ ಅಧಿಪತಿ ಸ್ಟ್ರಾಂಗ್ ಆಗಿದ್ರೇನೆ ಆ ಮನೆಯ ರಿಸಲ್ಟ್ ಬರೋದು. ಅದರ ಜೊತೆಯಲ್ಲಿ ಕಾರಕಾಧಿಪತಿನೂ ಚೆನ್ನಾಗಿರಬೇಕು. ಕಾರಕಾಧಿಪತಿ ಗುರು ಬಗ್ಗೆ ಮಾತಾಡ್ತಿದ್ದೀವಿ ಈಗ ಐದನೇ ಮನೆ, ಅವನ ಸ್ಥಿತಿ ಚೆನ್ನಾಗಿರಬೇಕು. ಅರ್ಥ ಆಯ್ತಲ್ಲ. ಹಾಗೆ ನೆಕ್ಸ್ಟ್ ಏಳನೇ ಮನೆ ವಿಚಾರ. ಗುರು ಏಳನೇ ಮನೆಗೂ ಕೂಡ ಅವನು ಅಧಿಪತಿ ಆಗ್ತಾನೆ, ಕಾರಕಾಧಿಪತಿ ಆಗ್ತಾನೆ ಲಗ್ನದಿಂದ ಏಳನೇ ಮನೆ. ಏಳನೇ ಮನೆಯಲ್ಲಿ ವೃಶ್ಚಿಕ ರಾಶಿ, ಇಲ್ಲಿ ಯಾರೂ ಇಲ್ಲ, ಸ್ಥಿತರಾಗಿಲ್ಲ ಅಲ್ವಾ. ಅದೇ ಗುರು ಇಲ್ಲಿ ಎರಡರಲ್ಲಿರೋದ್ರ ಬದಲಿಗೆ ಏಳನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ಫ್ಯಾಮಿಲಿ ಪಾರ್ಟ್ನರ್ಶಿಪ್ ಅವನ ಕೌಟುಂಬಿಕ ವಿಚಾರದಲ್ಲಿ ಸಮಸ್ಯೆಯನ್ನು ತರ್ತಾನೆ. ಆ ವಿಚಾರಗಳಿಗೆ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳಲ್ಲಿ ಮೈನಸ್ ಹೊಳೆಯುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಆಗ ಗುರು ಏಳನೇ ಮನೆಯಲ್ಲಿ ಇರೋದ್ರ ಬದಲಿಗೆ ಏಳನೇ ಮನೆಯಿಂದ ಕೇಂದ್ರ ಸ್ಥಾನ 4, 7, 10 ಅದರಲ್ಲಿದ್ದರೂ ಒಳ್ಳೆಯದು, 5, 9 ತ್ರಿಕೋನದಲ್ಲಿದ್ದರೂ ಒಳ್ಳೆಯದು, ಅದು ಉಪಚಯ ಸ್ಥಾನ 2, 3, 11 ಇದ್ದರೆ ಒಳ್ಳೆಯದು. ಅದೇ 6, 8, 12 ಸಮಸ್ಯೆ ಆಗುತ್ತೆ. ತ್ರಿಕ್ ದುಸ್ಥಾನಗಳಲ್ಲಿ ಇರಬಾರದು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಆಮೇಲೆ 9 ಭಾಗ್ಯದ ವಿಚಾರದಲ್ಲಿ, ನಾವು ಭಾಗ್ಯದ ವಿಚಾರದಲ್ಲಿ ನೋಡಿದಾಗ ಲಗ್ನದಿಂದ ಭಾಗ್ಯ ಅಂದರೆ ಗುರು ತನ್ನ ಸ್ವಂತ ಮನೆ ಆಗತ್ತೆ. 7, 8, 9 ಸಾರಿ, ಶನಿಯ ಮನೆ ಆಗತ್ತೆ. 9ನೇ ಮನೆ ಬಂದು ಮಕರ. ಅಲ್ಲಿ 9ನೇ ಮನೆ ವಿಚಾರ ನಾವು ತಿಳ್ಕೊಳ್ಳುವಾಗ 9ನೇ ರಾಶಿಯನ್ನು ನೋಡಬೇಕು, ಮಕರ ರಾಶಿ ಯಾವ್ಯಾವ ದೃಷ್ಟಿ ಇದೆ ಅಂತ. ಹಾಗೂ ರಾಶಿಯ ಅಧಿಪತಿ ಒಳ್ಳೆ ಜಾಗದಲ್ಲಿ ಇರಬೇಕು ಅಲ್ವೋ, ಒಳ್ಳೆ ಸ್ಥಿತಿನ ಆಗಿರಬೇಕು. ಹಾಗೂ ಈ ಮನೆಯ ಕಾರಕ ಯಾರು? ಗುರು. 9ನೇ ಮನೆಯ ಕಾರಕ ಗುರು. ಆ ಕಾರಕಾಧಿಪತಿ 9ನೇ ಮನೆಯಲ್ಲೇ ಇದ್ದರೆ ಅಲ್ಲಿ ಆ ವಿಚಾರಗಳಲ್ಲಿ ಸಮಸ್ಯೆ ಆಗುತ್ತೆ ಡಿಗ್ರಿ ವೈಸ್ ಬಲವಾಗಿರೋದ್ರಿಂದ. ಡಿಗ್ರಿ ವೈಸ್ ಕಡಿಮೆ ಇದ್ದರೆ ಚಿಂತೆ ಇಲ್ಲ ಅಲ್ವಾ. ಹಾಗೂ ಅಸ್ತನಾಗಿದ್ದರೆ ನೀಚನಾಗಿದ್ದರೆ ಚಿಂತೆ ಇಲ್ಲ. ಹಾಗೇನೆ 9ನೇ ಮನೆಯಲ್ಲಿ ಇರೋದ್ರ ಬದಲಿಗೆ 9ನೇ ಮನೆಯಿಂದ ನೀವು ಎಣಿಸಿ 4, 7, 10, 5, 9 ಕೇಂದ್ರ ತ್ರಿಕೋನದಲ್ಲಿ ಅಥವಾ ಉಪಚಯ ಸ್ಥಾನದಲ್ಲಿ 2, 3, 11 ಇದ್ದಿದ್ರೆ 9ನೇ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಲಾಂಗ್ ಜರ್ನಿ ಇರ್ಬೋದು, ಫಾರಿನ್ ಟ್ರಾವೆಲ್ ಇರ್ಬೋದು, ತಂದೆ ವಿಚಾರದಲ್ಲಿ ಇರ್ಬೋದು, ನಿಮ್ಮ ಭಾಗ್ಯ ಲಕ್ಕಲ್ಲಿ ಇರ್ಬೋದು, ನೀವು ಸಂಪಾದನೆ ಮಾಡೋ ಪುಣ್ಯದಲ್ಲಿ ಇರ್ಬೋದು. ಹಾ, ಸೊ ಈ ಎಲ್ಲ ವಿಚಾರಗಳಲ್ಲೂ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತೇನೆ. ಅರ್ಥ ಆಗಲ್ಲ ಸ್ನೇಹಿತರೆ? ಹಾಗೇನೆ ಗುರು ನೆಕ್ಸ್ಟ್ 11ನೇ ಮನೆ ಲಗ್ನದಿಂದ ನೀವು ಎಣಿಸಿದಾಗ ಮೀನರಾಶಿ ಬರುತ್ತೆ ಅಲ್ವಾ. 7, 8, 9, 10, 11 ಮೀನರಾಶಿ ಬರುತ್ತೆ. ಸೊ ಎರಡನೇ ಮನೆಯಲ್ಲಿ ಈ ಜಾತಕದಲ್ಲಿ ಗುರು ಎರಡರಲ್ಲಿರೋದ್ರ ಬದಲಿಗೆ 11ನೇ ಮನೆಯಲ್ಲಿ ಇದ್ದಿದ್ರೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟಿಗೆ ಸಮಸ್ಯೆ ಆಗ್ತಿತ್ತು, ನೀವು ಬಯಸಿದ್ದನ್ನು ಪಡೆಯುವಂಥದಕ್ಕೆ ಇದು ಸಮಸ್ಯೆ ಮಾಡ್ತಾ ಇತ್ತು. ಅಣ್ಣ ಮತ್ತು ಅಕ್ಕಂದ್ರ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ಅದೇ
ನೀವು ಬಯಸಿದ್ದು ಫುಲ್ಫಿಲ್ಮೆಂಟ್ ಆಗಬೇಕು, ನೀವು ಬಯಸಿದ್ದು ನಿಮಗೆ ಅನಾಯಾಸವಾಗಿ ಸಿಗಬೇಕು, ನೀವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸರಿಯಾಗಿ ಸಿಗಬೇಕು, ಅಣ್ಣ ಮತ್ತು ಅಕ್ಕನ ಜೊತೆಗೆ ಸಂಬಂಧ ಚೆನ್ನಾಗಿರಬೇಕು, ಅವರಿಂದ ನಿಮಗೆ ಲಾಭ ಆಗಬೇಕು ಅಂದರೆ ಹನ್ನೊಂದನೇ ಮನೆಯ ಕಾರಕಾಧಿಪತಿ ಹನ್ನೊಂದನೇ ಮನೆಯಿಂದ ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನ ಅಥವಾ ಐದು ಒಂಬತ್ತು ತ್ರಿಕೋನ ಸ್ಥಾನ ಉಪಜಯ ಸ್ಥಾನಗಳು. ಒಂಬ ಹನ್ನೊಂದನೇ ಮನೆಯಿಂದ ನೀವು ಎಣಿಸಿದಾಗ ಎರಡು ಮೂರು ಹನ್ನೊಂದು, ಎರಡು ಮೂರು ಹನ್ನೊಂದು, ಹನ್ನೊಂದರಿಂದ ಎಣಿಸಿದಾಗ ಅರ್ಥ ಆಯ್ತಲ್ಲ, ಇದ್ದಾಗ ನಿಮಗೆ ಹನ್ನೊಂದನೇ ಮನೆಯ ರಿಸಲ್ಟು ಹೆಚ್ಚು ನಿಮಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಸಿಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ, ಈಗ ಗುರುವಿಂದು ಮುಗೀತು, ಈಗ ಶುಕ್ರನ ಬಗ್ಗೆ ತಿಳ್ಕೊಳ್ಳೋಣ. ಶುಕ್ರ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ. ಈ ಜಾತಕದಲ್ಲಿ ನೋಡಿದಾಗ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ, ಸೊ ನಾಲ್ಕನೇ ಮನೆಗೂ ಕೂಡ ಕಾರಕನಾಗ್ತಾನೆ. ಯಾವ ವಿಚಾರದಲ್ಲಿ? ತಾಯಿ ವಿಚಾರದಲ್ಲಾಗಲಿ, ಪ್ರಾಪರ್ಟಿ ವಿಚಾರದಲ್ಲಿ ಆಗಲಿ, ಅಲ್ಲ, ಶುಕ್ರ ಬಂದು ಆಭರಣ ಆಗಿರ್ಬೋದು, ಫ್ಯಾನ್ಸಿ ರಿಲೇಟೆಡ್ ಬಟ್ಟೆ ವಿಚಾರದಲ್ಲಾಗಿರ್ಬೋದು, ನಿಮ್ಮ ವಸ್ತ್ರಾಭರಣಗಳು ಹಾಗೂ ಮುಖ್ಯವಾಗಿ ವೆಹಿಕಲ್ ವಾಹನದ ವಿಚಾರದಲ್ಲಿ ನೀವು ನೋಡುವಾಗ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದರೆ ಆತನ ಹೆಸರಿನಲ್ಲಿ, ಆತ ಅಥವಾ ಹೆಣ್ಣಾಗಲಿ ಗಂಡಾಗಲಿ ಅವರ ಹೆಸರಿನಲ್ಲಿ ಅವನು ಡಿಗ್ರಿ ವೈಸು ಬಲವಾಗಿದ್ದಾಗ ವಾಹನವನ್ನು ತೆಗೆದುಕೊಳ್ಳಕೂಡುದು. ಕಾರ್ಕೋ ಭಾವನಾಶಃ ವಾಹನದ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತು ಸ್ನೇಹಿತರೆ? ಅದರ ಬದಲಿಗೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಇರದೇನೆ, ನಾಲ್ಕನೇ ಮನೆಯಿಂದ ಕೌಂಟ್ ಮಾಡಿ ನಾಲ್ಕನೇ ಮನೆ, ಏಳನೇ ಮನೆ, ಹತ್ತನೇ ಮನೆ ಕೇಂದ್ರ ಸ್ಥಾನ, ಐದು ಒಂಬತ್ತು ತ್ರಿಕೋನ ಸ್ಥಾನ, ಮೂರು ಎರಡು ಹನ್ನೊಂದು ಉಪಜಯ ಸ್ಥಾನಗಳಲ್ಲಿದ್ದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದೇ ನಾಲ್ಕನೇ ಮನೆಯಲ್ಲೇ ಶುಕ್ರ ಆಯಿತು, ಅಲ್ಲಿ ಅವನು ನೀಚನಾಗೋದಾಗಲಿ ಅಥವಾ ಡಿಗ್ರಿ ವೈಸು ಕಡಿಮೆ, ತುಂಬ ಜೀರೋ ಪವರಲ್ಲಿದ್ದಾಗ ಆ ಮನೆಯ ಕಾರಕವನ್ನು ಹಾಳು ಮಾಡೋದಿಲ್ಲ. ಬಟ್ ಐ ಸ್ಟಿಲ್ ಸಜೆಸ್ಟ್ ಆ ರೀತಿ ಇದ್ದಾಗ ಅವ್ರ ಹೆಸರಲ್ಲಿ ಅದನ್ನು ತಗೊಳ್ಳೋದ್ರ ಬದಲಿಗೆ ಮನೆಯಲ್ಲಿ ಬೇರೆ ಯಾರಾದ್ರೂ ಹೆಸರಲ್ಲಿ ತಗೊಳ್ಳೋದು ಒಳ್ಳೆಯದು. ನನ್ನ ಅನುಭವದಲ್ಲಿ ನಾನು ನೋಡಿದ್ದೀನಿ ಎಷ್ಟೋ ಜಾತಕಗಳು ಅದು ಡಿಗ್ರಿ ವೈಸ್ ಜೀರೋ ಇದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳು ಅವರು ಅನುಭವಿಸಿರೋದು ನಾನು ನೋಡಿರೋದ್ರಿಂದ ನಿಮಗೊಂದು ಸಜೆಷನ್ ಕೊಡ್ತಿದ್ದೀನಿ, ಫೈನಲಿ ನಿಮ್ಮ ಡಿಸಿಷನ್ ನೀವು ತಗೋಬಹುದು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಶುಕ್ರ ಮತ್ತೆ ಏಳನೇ ಮನೆಗೂ ಕೂಡ ಕಾರಕ, ಅಂದರೆ ಗಂಡಸಿನ ಜಾತಕ ಆದರೆ ಅವನಿಗೆ ಹೆಂಡತಿಯ ವಿವರವನ್ನು, ಹೆಂಡತಿಯಾಗಿ ವಿಚಾರವನ್ನು ತಿಳಿಸೋದು ಶುಕ್ರ ಆಗ್ತಾನೆ. ಇದು ಹೆಣ್ಣಿನ ಜಾತಕ ಆದರೆ ಗುರು ಇಲ್ಲಿ ಹೆಂಡತಿಯ ಗಂಡನ ವಿಚಾರವನ್ನು ತೋರಿಸ್ತಾರೆ. ಸೊ ಆದ್ದರಿಂದ ಗುರು ಆಗಲಿ ಶುಕ್ರ ಆಗಲಿ ಇಬ್ಬರು ಏಳನೇ ಮನೆಗೆ ಕಾರಕ ಆಗ್ತಾರೆ. ಇದು ಗಂಡಸಿನ ಜಾತಕ ಅಂತ ನಾವು ತಿಳ್ಕೊಂಡ್ರೆ ಏಳನೇ ಮನೆಯಲ್ಲಿ ಹೆಂಡತಿಯ ವಿಚಾರವನ್ನು ತಿಳಿಸೋದ್ರಿಂದ ಶುಕ್ರ ಏಳನೇ ಮನೆಯಲ್ಲೇ ಇದ್ದು ಡಿಗ್ರಿ ವೈಸು ಬಲವಾಗಿದ್ದರೆ ಅವನ ದಾಂಪತ್ಯ ಸುಖ ಚೆನ್ನಾಗಿರೋದಿಲ್ಲ, ಅವನಿಗೆ ನೆಮ್ಮದಿಯಲ್ಲಿರೋದಿಲ್ಲ, ಒಂದಲ್ಲ ಒಂದು ಸಮಸ್ಯೆಗಳು ಅಲ್ಲಿ ಬರುತ್ತೆ. ಅದ್ರ ಬದಲಿಗೆ ಶುಕ್ರ ಏಳನೇ ಮನೆಯಲ್ಲಿ ಇರೋದ್ರ ಬದಲಿಗೆ ಏಳನೇ ಮನೆಯಿಂದ ನೀವು ಒಂದನೇ ಮನೆ ಅಂತ ಭಾವಿಸಿ ಎಣಿಸ್ಕೊಂಡು ಹೋದರೆ ನಾಲ್ಕನೇ ಮನೆಯಲ್ಲಿ, ಏಳನೇ ಮನೆಯಲ್ಲಿ ಅಥವಾ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದಾಗ ಕೇಂದ್ರ ಸ್ಥಾನಗಳಲ್ಲಿ ಒಳ್ಳೆಯ ಫಲಗಳಿವೆ, ಹಾಗೂ ಐದು ಮತ್ತು ಒಂಬತ್ತು ತ್ರಿಕೋನದಲ್ಲೂ ಒಳ್ಳೆಯ ಫಲಗಳಿವೆ, ಎರಡು ಮೂರು ಹನ್ನೊಂದು ಅಲ್ಲಿದ್ದರೂ ಕೂಡ ಶುಭ ಫಲಗಳು ತಕ್ಕ ಮಟ್ಟಿಗೆ ಸಿಗುತ್ತೆ. ಅದೇ ಸಪ್ತಮದಲ್ಲಿ ಶುಕ್ರ ಜೀರೋ ಪವರಲ್ಲಿದ್ದರೆ, ಅಸ್ತನಾಗಿದ್ದರೆ ಅಥವಾ ನೀಚನಾಗಿದ್ದರೆ ಅಷ್ಟೊಂದು ಸಮಸ್ಯೆ ಅಲ್ಲಿ ಆಗೋದಿಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇನ್ನೊಂದು ಶನಿದು ಉಳಿಯುತ್ತೆ, ಅದನ್ನು ನಾನು ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಿನ್ನು ವಿಡಿಯೋ ತುಂಬ ದೊಡ್ಡದಾಗ್ತಾ ಹೋಗುತ್ತೆ, ನಿಮ್ಗೆ ಕಲಿಯೋದಕ್ಕೂ ಕಷ್ಟವಾಗುತ್ತೆ. ಸೊ ಇನ್ನೇನಾದರೂ ನಿಮ್ಗೆ ಇದ್ರಾಗ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಆ್ಯಡ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಗೆ ಗೊತ್ತಿದೆ ನಮ್ಮ ನಿಮ್ಮೆಲ್ಲರ ಇಚ್ಛೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಜ್ಯೋತಿಷ್ಯನ ಹುಟ್ಟಾಕೋದು, ಆದ್ದರಿಂದ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಶೇರ್ ಮಾಡಿ. ಹಾಗೂ ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋನೇ ನೋಡ್ತಾ ಇದ್ದರೆ ನೀವು ದಯವಿಟ್ಟು ಒಂದರಿಂದ ನೋಡ್ಕೊಂಡು ಬಂದು ಎಲ್ಲ ವಿಡಿಯೋನ ನೋಡಿ, ಇದನ್ನು ನೋಡಿ ನಿಮಗೆ ಹೆಚ್ಚು
ಅರ್ಥವಾಗತ್ತೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಮೇಲ್ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮ್ಮನ್ನು ಬಂದು ತಲುಪ್ತವೆ, ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.